ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೈವಾರ ಬೆಟ್ಟದಲ್ಲಿ ದೀಪೋತ್ಸವ. ಚಿಂತಾಮಣಿ ತಾಲೂಕಿನ ಪುರಾಣ ಪ್ರಸಿದ್ಧ ಕೈವಾರ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಚಾಮುಂಡೇಶ್ವರಿ ದೇವಿಗೆ ನೂತನ ವರ್ಷದ ಪ್ರಥಮ ದಿನವಾದ ಬುಧವಾರ ರಾತ್ರಿ 22ನೇ ವಾರ್ಷಿಕ ದೀಪೋತ್ಸವವನ್ನು ಗ್ರಾಮಸ್ಥರಿಂದ ಹಮ್ಮಿಕೊಳ್ಳಲಾಗಿತ್ತು. ದೀಪೋತ್ಸವದ ಅಂಗವಾಗಿ ಬೆಟ್ಟಕ್ಕೆ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಲಾಗಿತ್ತು. ಬೆಟ್ಟದ ಪ್ರತಿಯೊಂದು ಮೆಟ್ಟಲಿಗೂ ಅರಿಶಿನ ಕುಂಕುಮವನ್ನು ಹಚ್ಚಲಾಯಿತು. ಹಾಗೆಯೇ ಪ್ರತಿಯೊಂದು ಮೆಟ್ಟಲಿಗೂ ಹಣತೆಗಳನ್ನು ಬೆಳಗಿ ದೀಪಾರಾಧನೆಯನ್ನು ನೆರವೇರಿಸಲಾಯಿತು. ಬೆಟ್ಟಕ್ಕೆ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರವನ್ನು ಸಹ ಅಳವಡಿಸಲಾಗಿತ್ತು. ಬೆಟ್ಟದ ಮೇಲೆ ಲಕ್ಷ್ಮಣ ತೀರ್ಥದ ಸಮೀಪ ಇರುವ ಶ್ರೀ ಚಾಮುಂಡೇಶ್ವರಿ ದೇವಿಯ ದೇವಾಲಯದಲ್ಲಿ ಅಮ್ಮನವರ ಮೂಲ ವಿಗ್ರಹಕ್ಕೆ ವಿವಿಧ ಬಗೆಯ ಹೂಗಳಿಂದ ಹಾಗೂ ಬಳೆಯಿಂದ ಅಲಂಕರಿಸಲಾಗಿತ್ತು. ಅಮ್ಮನವರಿಗೆ ವಿಶೇಷ ಅಭಿಷೇಕ ಪೂಜಾದಿಗಳನ್ನು ಸಹ ನೆರವೇರಿಸಲಾಯಿತು. ನಂತರ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರಿಂದ ಸಾಮೂಹಿಕ ನಾಮ ಸಂಕೀರ್ತನೆಯನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಮುತ್ತೈದರಿಗೆ ಬಳೆ ಸೇವೆಯನ್ನು ಸಹ ಏರ್ಪಡಿಸಲಾಗಿತ್ತು. ಬೆಳಗಿನಿಂದ ರಾತ್ರಿವರೆಗೂ ಬರುವ ಭಕ್ತರಿಗೆ ಅನ್ನದಾನ ವ್ಯವಸ್ಥೆಯನ್ನು ಸಹ ಭಕ್ತರಿಂದ ಮಾಡಲಾಗಿತ್ತು. ಬೆಟ್ಟದ ತುದಿಯಲ್ಲಿ ರಾತ್ರಿ ಬಾಣ ಬಿರುಸುಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬೆಟ್ಟವನ್ನೇರಿ ದೀಪೋತ್ಸವದಲ್ಲಿ ಭಾಗವಹಿಸಿ ಚಾಮುಂಡೇಶ್ವರಿ ದೇವಿಗೆ ಪಾತ್ರರಾದರು. ಬಿದ್ದೋಗ್ತಾರೆ ಯಾರನ ಯಾರ್ ಬೀಳ್ತಾರೆ ಆಮೇಲೆ ಮಧ್ಯಸ್ಥಾಯಿ ನಮೋ ನಮಃ ಹಿಮಾಚಲ ಮಹಾವಂಶ ಪಾವನಾಯಿ ನಮೋ ನಮಃ ತಾಯಿ ನಮೋ ನಮಃ ರಸನ್ಮರಕತ ಸ್ವಚ್ಛ ವಿಗ್ರಹಾಯಿ ನಮೋ ನಮಃ ಓಂ ಮಹಾತಿಶಯ ಸೌಂದರ್ಯ ಲಾವಣ್ಯಾಯಿ ನಮೋ ನಮಃ ಓಂ ಸದಾ ಪಂಚದಶಾತ್ಮೈಕ ಸ್ವರೂಪಾಯಿ ನಮೋ ನಮಃ ಓಂ ವಜ್ರಮಾಣಿಕ್ಯ ಮಗುಣ ಕಿರೀಟಾಯಿ ನಮೋ ನಮಃ ಓಂ ಕಸ್ತೂರಿ ತಿಲಕೋಲ್ಲ ಸನ್ನಿಟಲ ಸಾಮಾನ್ಯ
ನಮ್ಮನ್ನ ಇಬ್ಬರು ನಾನು ತೆಗೇನು Thank you.